ಈಗ ನೋಡಿ ನೆಕ್ಸ್ಟ್ ಕ್ವಶನ್, ಸಾಲ್ವ್ ಡಿ ಪವರ್ ಫೋರ್ ಎಕ್ಸ್ ಡಿ ಟಿ ಪವರ್ ಫೋರ್ ಪ್ಲಸ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ. ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಇದು ವಿ ಮ್ಯಾಟ್ ಟಿ 301 ಮಾಡ್ಯೂಲ್ ಕ್ವಶನ್ ಪೇಪರ್ ಟು ಮಾಡ್ಯೂಲ್ 1 ಅಲ್ಲಿ ಕೇಳಿದ್ದಾರೆ. ಡಿ ಪವರ್ ಫೋರ್ ಎಕ್ಸ್ ಬೈ ಡಿ ಟಿ ಪವರ್ ಫೋರ್ ಪ್ಲಸ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ. ಇಲ್ಲಿ ಡಿ ಪವರ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ, ಡಿ ಪವರ್ ಫೋರ್ ಪ್ಲಸ್ ಫೋರ್ ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಝೀರೋ. ಎಕ್ಸ್ನ ಕಾಮನ್ ತಗೋಬೇಕು. ಆಕ್ಸಿಲರಿ ಈಕ್ವೇಷನ್ ಈಸ್ ನೋಡಿ, ಎಂ ಪವರ್ ಫೋರ್ ಪ್ಲಸ್ ಫೋರ್ ಈಸ್ ಈಕ್ವಲ್ ಟು ಝೀರೋ. ಇಲ್ಲೇನು ಮಾಡಬೇಕು, ಎಂ ಪವರ್ ಫೋರ್ನ ಎಂ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೇಕು, ಪ್ಲಸ್ ಫೋರ್ನ ಟೂ ಸ್ಕ್ವೇರ್ ಅಂತ ಬರ್ಬೇಕು, ಈಸ್ ಈಕ್ವಲ್ ಟು ಝೀರೋ. ಇಲ್ಲಿ ಫಾರ್ಮುಲಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಇದಕ್ಕೆ ಫಾರ್ಮುಲಾ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಟು ಎ ಬಿ, ಈ ಫಾರ್ಮುಲಾನ ಅಪ್ಲೈ ಮಾಡಿ. ಈಗ ನೋಡಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ, ಟು ಎ ಬಿ ಟು ಎ ಬಿ ಕ್ಯಾನ್ಸಲ್ ಆದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರೇ ಬರುತ್ತೆ. ಇದಕ್ಕೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಇಲ್ಲೇನು ಮಾಡಿ, ಇಲ್ಲಿ ಎ ಜಾಗದಲ್ಲಿ ಎಂ ಸ್ಕ್ವೇರ್ ಇದೆ ಮತ್ತು ಬಿ ಜಾಗದಲ್ಲಿ ಟೂ ಹಾಕಿ ರೈಟಲ್ಲಿ, ಎ ಜಾಗದಲ್ಲಿ ಎಂ ಸ್ಕ್ವೇರ್ ಬಿ ಜಾಗದಲ್ಲಿ ಟು, ಎಂ ಸ್ಕ್ವೇರ್ ಎ ಜಾಗದಲ್ಲಿ ಪ್ಲಸ್ ಬಿ ಜಾಗದಲ್ಲಿ ಟು ಹೋಲ್ ಸ್ಕ್ವೇರ್ ಮೈನಸ್ ಎಗೇನ್ ಟು. ಇಲ್ಲಿ ವೇರ್ ಇಲ್ಲಿ ಸಾರಿ ಡಿ ಅಂದರೆ ಡಿ ಬೈ ಡಿ ಟಿ ಅಂತ ಬರ್ಕೋಬೇಕು, ಎ ಅಂದರೆ ಎಂ ಸ್ಕ್ವೇರ್ ಬಿ ಅಂದರೆ ಟು. ಇದಂಗೆ ಇಟ್ಕೊಳ್ಳಿ, ಎಂ ಸ್ಕ್ವೇರ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಟು ಟೂಸ್ ಆ ಫೋರ್ ಎಂ ಸ್ಕ್ವೇರ್ ಇಸ್ ಈಕ್ವಲ್ ಟು ಝೀರೋ. ಈಗೇನು ಮಾಡಬೇಕು, ಫೋರ್ ಎಂ ಸ್ಕ್ವೇರ್ ಅಂದರೆ ಟೂ ಎಂ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು. ಎಂ ಸ್ಕ್ವೇರ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಎಂ ಸ್ಕ್ವೇರ್ ಬದಲು ಟೂ ಎಂ ಹೋಲ್ ಸ್ಕ್ವೇರ್ ಅಂತ ಬರ್ಕೋ. ಈಗ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇಲ್ಲಿ ನೋಡಿ, ಕಂಪೇರ್ ಮಾಡಿ, ಎ ಅಂದರೆ ಎಂ ಸ್ಕ್ವೇರ್ ಪ್ಲಸ್ ಟೂ ಮತ್ತು ಬಿ ಅಂದರೆ ಟೂ ಎಂ. ಇದ್ರ ಫೋರ್ಕು ಬರೆಯೋಕ್ಕೆ ಹೋಗ್ಬಿಡಿ. ಇಲ್ಲಿ ನೋಡಿ ಏನು ಮಾಡಬೇಕು, ಇಲ್ಲಿ ಎ ಜಾಗದಲ್ಲಿ ಎ ಪ್ಲಸ್ ಬಿ ಇದೆ ಅಲ್ವಾ, ಎ ಜಾಗದಲ್ಲಿ ಎಂ ಸ್ಕ್ವೇರ್ ಪ್ಲಸ್ ಟೂ ಪ್ಲಸ್ ಟೂ ಎಂ ಇಂಟು ಎ ಜಾಗದಲ್ಲಿ ಎಗೇನ್ ಎಂ ಸ್ಕ್ವೇರ್ ಪ್ಲಸ್ ಟೂ ಮೈನಸ್ ಟೂ ಎಂ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಸಿಕ್ವಲ್ ಟು ಝೀರೋ. ಇಲ್ಲೇನು ಮಾಡಬೇಕು, ಎಂ ಸ್ಕ್ವೇರ್ ಆರ್ಡ್ರಲ್ಲಿ ಬರ್ಕೊಳ್ಳಿ, ಆಮೇಲೆ ಎಂ ಬರ್ಕೊಳ್ಳಿ, ಟೂ ಎಂ ಪ್ಲಸ್ ಟೂ. ಇಲ್ಲೂ ಅಷ್ಟೇ, ಎಂ ಸ್ಕ್ವೇರ್ ಮೈನಸ್ ಟೂ ಎಂ ಫಸ್ಟು ಆಮೇಲೆ ಪ್ಲಸ್ ಟು ಇಸ್ ಈಕ್ವಲ್ ಟು ಝೀರೋ. ಅದಕ್ಕೆ ಏನಾಗುತ್ತೆ, ಇದು ಎಂ ಸ್ಕ್ವೇರ್ ಪ್ಲಸ್ ಟೂ ಎಂ ಪ್ಲಸ್ ಟೂ ಇಸ್ ಈಕ್ವಲ್ ಟು ಝೀರೋ ಒಂದಾಗುತ್ತೆ. ಆರ್ ಎಂ ಸ್ಕ್ವೇರ್ ಮೈನಸ್ ಟೂ ಎಂ ಪ್ಲಸ್ ಟೂ ಇಸ್ ಈಕ್ವಲ್ ಟು ಝೀರೋ. ಈಗ ಎಂ ಇಸ್ ಈಕ್ವಲ್ ಟು
ಮೈನಸ್ ಬಿ ಅಂದರೆ ಮೈನಸ್ ಟು, ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ ಟು ಸ್ಕ್ವೇರ್, ಮೈನಸ್ ಫೋರ್ ಎ ಸಿ ಅಂದರೆ ಫೋರ್ ಇಂಟು ಒನ್ ಇಂಟು ಟು ಡಿವೈಡ್ ಬೈ ಟು ಇಂಟು ಒನ್. ಎಮ್ ಇಸ್ ಈಕ್ವಲ್ ಟು ಮೈನಸ್ ಟು ಪ್ಲಸ್ ಆರ್ ಮೈನಸ್, ಇದನ್ನ ಕ್ಯಾಲ್ಸಿಯಲ್ ಮಾಡಬೇಕು, ಅದರ ಕ್ಯಾಲ್ಸಿಯನ್ನ ಕಾಂಬಿನೇಷನ್ ಇಟ್ಕೊಳ್ಳಿ, ಮೋಡ್ ಟು ರೂಟ್ ಆಫ್ ಟು ಸ್ಕ್ವೇರ್ ಮೈನಸ್ ಫೋರ್ ಇಂಟು ಒನ್ ಇಂಟು ಟು, ಟು ವೈ ಬರುತ್ತೆ. ನೋಡಿ ಟೂನ ಕಾಮನ್ ತಗೋಬೋದು, ಟೂ ಕಾಮನ್ ತಗೊಂಡ್ರೆ ಮೈನಸ್ ಒನ್ ಪ್ಲಸ್ ಆರ್ ಮೈನಸ್, ಇಲ್ಲಿ ಟೂ ಕಾಮನ್ ತಗೊಂಡ್ರೆ ಒನ್ ಆಗಿ ಹೋಲ್ ಡಿವೈಡ್ ಬೈ ಟು, ಟು ಟು ಕ್ಯಾನ್ಸಲ್, ಎಮ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಪ್ಲಸ್ ಆರ್ ಮೈನಸ್ ಒನ್ ಆಗಿ ಒಂದು ಇತ್ತು. ಇನ್ನೊಂದು ಮಾಡಬೇಕು, ಇಲ್ಲಿ ಎಮ್ ಇಸ್ ಈಕ್ವಲ್ ಟು ಮೈನಸ್ ಬಿ ಅಂದರೆ ಮೈನಸ್ ಆಫ್ ಮೈನಸ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ ಮೈನಸ್ ಟು ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂದರೆ ಫೋರ್ ಇಂಟು ಒನ್ ಇಂಟು ಟು ಡಿವೈಡ್ ಬೈ ಟು ಇಂಟು ಎ ಅಂದರೆ ಟು ಇಂಟು ಒನ್. ಎಮ್ ಇಸ್ ಈಕ್ವಲ್ ಟು ಟು ಪ್ಲಸ್ ಆರ್ ಮೈನಸ್, ಇದನ್ನ ಮಾಡ್ಕೋಬೇಕು, ರೂಟ್ ಆಫ್ ಮೈನಸ್ ಟು ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಒನ್ ಇಂಟು ಟು, ಟು ವೈ ಬರುತ್ತೆ. ಇಲ್ಲಿ ಟೂನ ಕಾಮನ್ ತಗೊಳ್ಳಿ, ಒನ್ ಪ್ಲಸ್ ಆರ್ ಮೈನಸ್ ಒನ್ ಐ ಹೋಲ್ ಡಿವೈಡ್ ಬೈ ಟು, ಟು ಟು ಕ್ಯಾನ್ಸಲ್, ಎಮ್ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಆರ್ ಮೈನಸ್ ಒನ್ ಐ. ಇಲ್ಲಿ ಬೇಸಿಕ್ ನಾಲ್ಕು ಕೊಡ್ಕೊಳ್ಳಿ, ಇಫ್ ಎಮ್ ಇಸ್ ಈಕ್ವಲ್ ಟು ಎ ಪ್ಲಸ್ ಆರ್ ಮೈನಸ್ ಬಿ ಐ ಫಾರ್ಮಲ್ಲಿ ಇದ್ದರೆ ಎಮ್ ವೈ ಸಿ ಬಂದು ಇ ಪವರ್ ಎ ಎಕ್ಸ್ ಬರ್ಕೋಬೇಕು, ಆಮೇಲೆ ಸಿ ಒನ್ ಕಾಸ್ ಬಿ ಎಕ್ಸ್ ಪ್ಲಸ್ ಸಿ ಟು ಸೈನ್ ಬಿ ಎಕ್ಸ್, ಇದು ಜ್ಞಾಪಕ ಇಟ್ಕೋಬೇಕು, ಎ ಪ್ಲಸ್ ಆರ್ ಮೈನಸ್ ಬಿ ಐ ಬಂದು. ಇಲ್ಲಿ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಜ್ಞಾಪಕ ಇಟ್ಕೊಳ್ಳಿ, ಇದು ಎಕ್ಸ್ ಸಿ ಬರೀಬೇಕು, ಆದರೆ ಎಕ್ಸ್ ಸಿನೂ ಬರಿಬೇಡಿ, ಎಕ್ಸ್ ಬರೀರಿ, ಯಾಕಂದರೆ ರೈಟಲ್ಲಿ ಜೀರೋ ಇದೆ, ಅದಕ್ಕೆ ಗೊತ್ತಾಗ್ತೀರಾ. ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್, ಇಲ್ಲಿ ಎಕ್ಸ್ ಸಿ ಅಂತ ಬರ್ಕೊಡ್ತೀನಿ, ಇದು ಟಿ ಮಾಡ್ಬೋದು, ಡಿ ಬೈ ಡಿ ಟಿ ಇರೋದು. ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ನೋಡಿ ಮೈನಸ್ ಒನ್ ಪ್ಲಸ್ ಆರ್ ಮೈನಸ್ ಒನ್ ಐ ಅಂದರೆ ಫಸ್ಟ್ ಇದನ್ನ ಇ ಪವರ್ ಮೈನಸ್ ಒನ್ ಟಿ ಅಂತ ಬರ್ಕೊಂಡು ಸಿ ಒನ್ ಕಾಸ್ ಒನ್ ಟಿ ಅಂದರೆ ಇದಕ್ಕೆ ಈ ಪವರ್ ಬರೀಬೇಕು, ಸಿ ಒನ್ ಕಾಸ್ ಬಿ ಎಕ್ಸ್ ಅಂದರೆ ಬಿ ಟಿ ಅಂದರೆ ಬಿ ಅಂದರೆ ಇಲ್ಲಿ ಒನ್ನು ಆ ಥರ, ಪ್ಲಸ್ ಸಿ ಟು ಸೈನ್ ಬಿ ಟಿ ಅಂದರೆ ಸಿ ಟು ಸೈನ್ ಒನ್ ಟಿ ಪ್ಲಸ್ ಇದು ಆ ಥರನೇ ಇ ಪವರ್ ಒನ್ ಟಿ ಸಿ ಒನ್ ಕಾಸ್ ಒನ್ ಟಿ, ಆದರೆ ಇಲ್ಲಿ ಸಿ ಒನ್ ಸಿ ಟು ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಸಿ ತ್ರೀ ಕಾಸ್ ಒನ್ ಟಿ ಪ್ಲಸ್ ಸಿ ಫೋರ್ ಸೈನ್ ಒನ್ ಟಿ ಅಂದರೆ ಫೈನಲ್ ಆನ್ಸರ್ ಬಂದು ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಮೈನಸ್ ಟಿ, ಒನ್ ಟಿ ಅಂದರೆ ಒನ್ ಇಂಟು ಟಿ ಟಿ ಆಗುತ್ತೆ, ಸಿ ಒನ್ ಕಾಸ್ ಟಿ ಪ್ಲಸ್ ಸಿ